हाय फ्रेंड्स एल्लरिगू नमस्कार इवत्तु ओंदु होस वीडियो जोते निम्म मुंदे बंदिदीनि अदेनप्पा अंद्रे ओंदु प्रिंटर दु रिव्यू कोड्तीनि इदु लांग टाइम रिव्यू इदु एप्सन L360 अंत हेळिबिट्टु माड्लिदु आक्चुअली इदेनु गोत्तरा प्रिंटर ईग प्रोडक्षन स्टाप आगिदे मार्केट अल्लि सिग्ता इल्ल इदु आद्रे नानु इदर बग्गे एनु रिव्यू माड्ता इदीनि अंद्रे ಹಳ್ಳಿಗಳಲ್ಲಿ ಕೆಲವರು ಹೊಸದಾಗಿ ಒಂದು ಜೆರಾಕ್ಸ್ ಶಾಪ್ ಮಾಡೋದಕ್ಕೋ ಇಲ್ಲ ಫೋಟೋ ಪ್ರಿಂಟ್ ಹಾಕೋದಕ್ಕೋ ಏನೋ ಒಂದು ಪರ್ಪಸ್ಗೆ ಒಂದು ಪ್ರಿಂಟರ್ ಬೇಕಾಗಿರುತ್ತೆ ಇದು ಬಂದುಬಿಟ್ಟು ಇಂಕ್ ಟ್ಯಾಂಕ್ ಪ್ರಿಂಟರ್ ಆಕ್ಚುಲಿ ನಾವು ಹಳ್ಳಿಗಳಲ್ಲಿ ಚಿಕ್ಕದಾಗಿ ಜೆರಾಕ್ಸ್ ಮಾಡೋದಕ್ಕೆ ನಾವು ಇಂಕ್ ಟ್ಯಾಂಕ್ ಪ್ರಿಂಟರ್ನ ಯೂಸ್ ಮಾಡಿದ್ರೆ ತುಂಬ ಎಕನಾಮಿಕಲ್ ಆಗಿರುತ್ತೆ ನಮಗೆ ಅದೇ ನಾವು ಲೇಸರ್ ಪ್ರಿಂಟರ್ ಯೂಸ್ ಮಾಡ್ಕೊಂಡ್ರೆ ನಮಗೆ ಉಳಿತಾಯ ಅನ್ನೋದು ಜಾಸ್ತಿ ಇರೋದಿಲ್ಲ ಯಾಕೆ ಅಂದ್ರೆ ಈಗ ನೋಡಿ लेजर प्रिंट अल्ली साधारण ಒಂದು ಸಾರಿ ಕಾರ್ಟ್ರಿಜ್ ರೀಫಿಲ್ ಮಾಡಿಸಿದ್ರೆ ನಮಗೆ 500 ರಿಂದ 600 ಕಾಪಿ ಬರಬಹುದು ಕರೆಕ್ಟ್ ಆಗಿ ಅದು ಆದ್ಮೇಲೆ ನಮಗೆ ಲೈನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಕಲರ್ ವೇರಿಯೇಷನ್ ಬರೋದು ಡಲ್ ಆಗಿ ಬರೋದು ಈ ತರ ಸ್ಟಾರ್ಟ್ ಆಗುತ್ತೆ ಅದೇ ಇಂಕ್ ಟ್ಯಾಂಕ್ ಅಲ್ಲಿ ನಾವು ಒಂದು ಸಾರಿ ಇಂಕ್ ರೀಫಿಲ್ ಮಾಡಿದ್ರೆ ನಮಗೆ 3000 ಕಾಪಿ ಏನು ಪ್ರಾಬ್ಲಮ್ ಇಲ್ಲದೇನೆ ನಮಗೆ ಬರುತ್ತೆ ಬ್ಲಾಕ್ ಅಂಡ್ ವೈಟ್ ಇದು ಬಂದ್ಬಿಟ್ಟು ಒಂದು ಬ್ಲಾಕ್ ಅಂಡ್ ವೈಟ್ ಕಾರ್ಟ್ರಿಜ್ ಗೆ 350 ರೂಪಾಯಿ ಆಗುತ್ತೆ ಟೋಟಲ್ 4 ಕಲರ್ಸ್ ಬರುತ್ತೆ ಇದರಲ್ಲಿ CMYK ಅಂತ ಹೇಳಿಬಿಟ್ಟು 4 ಕಲರ್ಸ್ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಇದು ಇಂಕ್ ಟ್ಯಾಂಕ್ ಇಲ್ಲಿ ನೋಡಿ 4 ಕಲರ್ಸ್ ಇದೆ ಇದು 664 ಕಲರ್ ಕೋಡ್ ಇದು CMYK ಅಂತ ಹೇಳಿಬಿಟ್ಟು 4 ಕಲರ್ಸ್ ಸೇರಿಬಿಟ್ಟು ನಮಗೆ 1000 ದಿಂದ 1200 ರೂಪಾಯಿ ಆಗುತ್ತೆ ಇಂಕ್ ಅದರಲ್ಲಿ ನಾವು ब्लैक एंड व्हाइट 4000 पेज ईजी तकबूद कलर पेजस नमेंगे 2000 पेजस् बे फोटोस ना को 4x6 पासपोर्ट सैज फोटो तेती फोटो शीट्स बर फोटो शीटे ना तेती 800-1000 फोटो शीट ना आराम प्रिंट मोबाइल इदरल नोड़ स्कैनर कूड़ा इंदु इंक टैंक प्रिंटर आगे ಹಾಗೆ ನಮಗೆ ಲೇಸರ್ ಪ್ರಿಂಟರ್ಗೂ ಇದಕ್ಕೂ ಏನಪ್ಪಾ ಡಿಫರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಲೇಸರ್ ಪ್ರಿಂಟರ್ ಕಾರ್ಟ್ರಿಜ್ ನ ಒಂದ ಸಾರಿ ರೀಫಿಲ್ ಮಾಡಿಸಬೇಕು ಅಂದ್ರೆ ನಮಗೆ 350 ರಿಂದ 400 ರೂಪಾಯಿ ಅದು ಕೂಡ ಸೇಮ್ ಆಗುತ್ತೆ ಬಟ್ ಯೀಲ್ಡ್ ನೋಡಿ ಅದರಲ್ಲಿ ಒಂದು 800 ರಿಂದ 800 ಪೇಜ್ ಬರುತ್ತೆ ಇಲ್ಲ 1000 ಪೇಜ್ ಬರುತ್ತೆ ಅನ್ಕೊಳ್ಳಿ ನೀಟ್ ಆಗಿ ಯೂಸ್ ಮಾಡಿದ್ರೆ ಬಟ್ ಇದರಲ್ಲಿ ನಮಗೆ ಅದೇ 350 ರೂಪಾಯಿಗೆ 3 ರಿಂದ 4000 ಪೇಜ್ ಪ್ರಿಂಟ್ ಬರುತ್ತೆ ಹಾಗಾಗಿ ಹಳ್ಳಿಗಳಲ್ಲಿ ಯಾರಾದರೂ ಜೆರಾಕ್ಸ್ ಅಂಗಡಿ ಅಥವಾ ಫೋಟೋ ಪ್ರಿಂಟ್ ಮಾಡೋದಕ್ಕೆ ಬೇಕು ಅಂತಂದ್ರೆ ಈ ಪ್ರಿಂಟರ್ನ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಬಟ್ ಇದು ಪ್ರೊಡಕ್ಷನ್ ಸ್ಟಾಪ್ ಆಗಿದೆ ಇವನೇನಪ್ಪ ಹಿಂಗ್ ಹೇಳ್ತಾ ಇದ್ದಾನೆ ತಗೊಳ್ಳಿ ಅಂತ ಹೇಳ್ತಾನೆ ಅನ್ಕೋಬೇಡಿ ಇದು ಕಮ್ಮಿ ಬಜೆಟ್ ಅಲ್ಲಿ ನಮಗೆ ಸೆಕೆಂಡ್ಸ್ ಸಿಗುತ್ತೆ ರಿಫರ್ಬಿಶ್ ಮಾಡಿ ಇಟ್ಟಿರ್ತಾರೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ ಒಂದು 5 ರಿಂದ 6000 ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಸೆಕೆಂಡ್ಸ್ ಅಲ್ಲಿ ಸಿಗುತ್ತೆ ಇದು ಯಾಕಪ್ಪ ಅಂದ್ರೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇದೆ ಇದು ಇದು ಬಂದ್ಬಿಟ್ಟು ನಾವು ಒಂದು 4 ವರ್ಷ ಮೇಲೆ ಆಯ್ತು ಇದು ಪ್ರಿಂಟರ್ ತಗೊಂಡಾಗ 13.5 ಸಾವಿರ ರೇಟ್ ಇತ್ತು 4.5 ವರ್ಷದಲ್ಲಿ ನಾವು ಎಷ್ಟು ಪ್ರಿಂಟ್ ತೆಗೆದಿದ್ದೀವಿ ಇದರಲ್ಲಿ ಅಂತ ಹೇಳಿಬಿಟ್ಟು ನಾನು ಈಗ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈಗ ಸಿಸ್ಟಮ್ ಅಲ್ಲಿ L360 ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಈಗ ಹೈಲೈಟ್ ಆಗಿದೆ ಅಲ್ವಾ ಇದು ನೋಡಿ ಎಪ್ಸನ್ L360 ಇಲ್ಲಿ ನೋಡಿ ಈಗ ಪ್ರಿಂಟಿಂಗ್ ಪ್ರಿಫರೆನ್ಸ್ ಅಲ್ಲಿ ಹೋಗ್ಬಿಟ್ಟು ನಾನು ನಾಜಲ್ ಚೆಕ್ ಪ್ಯಾಟರ್ನ್ ನ ಕೊಡ್ತಾ ಇದೀನಿ ಅದರಲ್ಲಿ ಟೋಟಲ್ ನಮಗೆ ಎಷ್ಟು ಪ್ರಿಂಟ್ಸ್ ಬಂದಿದೆ ಇದುವರೆಗೂ ಅಂತ ಹೇಳ್ಬಿಟ್ಟು ಬರುತ್ತೆ ಇದು ಬಂದ್ಬಿಟ್ಟು ಪೇजेस 30 ಪೇजेस ಪರ್ ಮಿನಿಟ್ ಬರುತ್ತೆ ಇಲ್ಲಿ ನೋಡಿ नाजल पैटर्न बंद नोड़ी 4 कलर निम्हे ब्लाक येलो इदु मेजेंता मत्ते ब्लू 4 कलर इले बंद अदर ब्लाक लाइन करेक्ट बंद नोड़ी इदु हेड क्लीनिंग को बंदा इले नोड़ी 51503 पेज बंद टोटल अदर ब्लैंक पेजस् 250 ब्लैक एंड व्हाइट पेजस् नोड़ी 38742 ಬಂದಿದೆ ಕಲರ್ ಪೇजेस 12511 ಕಲರ್ ಪೇजेस ನಾವು ಪ್ರಿಂಟ್ ಕೊಟ್ಟಿದೀವಿ ಇದುವರೆಗೂ ಈ ಪ್ರಿಂಟರ್ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡಿಲ್ಲ ನಾವು ಆದರೆ ಒಂದೇ ಒಂದು ಚಿಕ್ಕ ಮೈನರ್ ರಿಪೇರಿ ಮಾಡಿದೀವಿ ಏನಪ್ಪಾ ಅಂತಂದ್ರೆ
ಮಳೆ ಬಂದು ಸೋರ್ಬಿಟ್ಟು ಈ ಪ್ರಿಂಟರ್ ಎಲ್ಲ ನೀರು ಬಿದ್ದು ಹಾಳಾಗಿತ್ತು. ಏನು ಆಗಿತ್ತು ಅಂದ್ರೆ ಪವರ್ ಸಪ್ಲೈ ಯೂನಿಟ್ ಬರುತ್ತೆ ಅದು ಶಾರ್ಟ್ ಆಗಿಬಿಟ್ಟು ಪ್ರಿಂಟರ್ ಪವರ್ ಆನ್ ಆಗ್ತಾ ಇರಲಿಲ್ಲ. 600 ರೂಪೀಸ್ ಕೊಟ್ಟು ನಾವು ಅದನ್ನ ರೆಡಿ ಮಾಡಿಸ್ಕೊಂಡು ಬಂದ್ವಿ. ಈ ಇಂಕ್ ಟ್ಯಾಂಕ್ ಪ್ರಿಂಟರ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಡೈಲಿ ನಾವು ಪ್ರಿಂಟ್ ಕೊಡ್ತಾ ಇರಬೇಕು, ಅಟ್ ಲೀಸ್ಟ್ ಒಂದು 2-3 ಪೇಜ್ ಆದರೂ ಪ್ರಿಂಟ್ ಕೊಡಬೇಕು. ಹಾಗೆ ನಾವು ಬಳಸದಲೇ ಐಡಲ್ ಆಗಿ ಪ್ರಿಂಟರ್ ನ ಇಟ್ವಿ ಅಂತ ಹೇಳಿದ್ರೆ ಒಂದು 2-3 ತಿಂಗಳು ಇಟ್ಟರೆ ಏನಾಗುತ್ತಪ್ಪ ಅಂದ್ರೆ ಹೆಡ್ ಪ್ರಾಬ್ಲಮ್ ಬರುತ್ತೆ. ಹೆಡ್ ಪ್ರಾಬ್ಲಮ್ ಬಂದ್ರೆ 3.5 ರಿಂದ 4,000 ರೂಪಾಯಿ ಖರ್ಚಾಗುತ್ತೆ ಹೆಡ್ ರಿಪ್ಲೇಸ್ ಮಾಡಿಸ್ಕೊಳ್ಳೋದಕ್ಕೆ. ಅಷ್ಟು ಬಿಟ್ಟರೆ ಇನ್ನು ಯಾವುದೇ ರೀತಿ ಕಂಪ್ಲೇಂಟ್ಸು ಇದರಲ್ಲಿ ಇದುವರೆಗೂ ಬಂದಿಲ್ಲ. ಇಂಕ್ ಟ್ಯಾಂಕ್ ಪ್ರಿಂಟರಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ, ತುಂಬ ಎಕನಾಮಿಕಲ್ ಆಗಿರುತ್ತೆ. ಈಗ ನೋಡಿ ನಿಮಗೆ ಒಂದು ಫೋಟೋ ತೆಗೆದುಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಹಾಗೆ ಒಂದು ಪ್ರಿಂಟ್ ಕೂಡ ಕೊಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ ಒಂದು ಪೇಜ್ನ ನೋಡಿ. ಈಗ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಜ್ನ ನಾನು ಪ್ರಿಂಟ್ ಕೊಡ್ತೀನಿ. ಈಗ ನೋಡಿ ಈಗ ಪ್ರಿಂಟ್ ಕೊಟ್ಟಿದ್ದೀನಿ. ಇದು 30 ಪೇಜಸ್ ಪರ್ ಮಿನಿಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನಮಗೆ ಸುಮಾರು ಒಂದು ಕಂಟಿನ್ಯೂಸ್ ಆಗಿ ಒಂದು 100 ಪೇಜಸ್ ಪ್ರಿಂಟ್ ಕೊಟ್ಟರು ಕೂಡ ಇದೇ ಸ್ಪೀಡಲ್ಲೇ ಬರುತ್ತೆ. ಇದರಲ್ಲಿ 100 ಮೇಲೆ ಹೋದಾಗ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ. ಆಗ ಒಂದು 5-10 ಮಿನಿಟ್ಸ್ ನಾವು ಪ್ರಿಂಟರ್ ಆಫ್ ಮಾಡಿಕೊಂಡು ಮತ್ತೆ ಕೊಟ್ಕೊಂಡ್ರೆ ನಾರ್ಮಲ್ ಆಗಿ ಬರುತ್ತೆ. ಅದು ಯಾವಾಗ ನಾವು ಕಂಟಿನ್ಯೂಸ್ 100 ಪೇಜಸ್ ಕೊಟ್ಟಾಗ. ಕಂಟಿನ್ಯೂಸ್ ಕೊಟ್ಟಿಲ್ಲ ಅಂದರೆ ನಾರ್ಮಲ್ ಸ್ಪೀಡಲ್ಲೇ ವರ್ಕ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ಜೆರಾಕ್ಸ್ ಬೇಕು ಅಂತ ಹೇಳಿದ್ರೆ ಈಗ ನೋಡಿ ನಿಮಗೆ ತೋರಿಸ್ತೀನಿ. ಈಗ ಈ ಶೀಟನ್ನು ನಾನು ಜೆರಾಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನಮಗೆ 2 ಬಟನ್ಸ್ ಇದೆ. ಇದು ಆ್ಯಕ್ಚುಲಿ ಇಲ್ಲಿ ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ ಯೂಸ್ ಮಾಡಿ. ಇದು ಬ್ಲ್ಯಾಕ್ ಆ್ಯಂಡ್ ವೈಟು, ಇದು ಬಂದ್ಬಿಟ್ಟು ಕಲ್ಲರು, ಇದು ಪವರ್ ಸಪ್ಲೈ ಬಟನ್ನು. ಇಲ್ಲಿ ಬಂದ್ಬಿಟ್ಟು ನಮಗೆ ಪ್ರಿಂಟರ್ ಇಂಕ್ ಚಾರ್ಜ್ ಆಗಬೇಕಾದ್ರೂ ಅಥವಾ ಪೇಪರ್ ಜಾಮ್ ಆದರೂ ಅಥವಾ ಇದರಲ್ಲಿ ವೇಸ್ಟ್ ಇಂಕ್ ಪ್ಯಾಡ್ ಬರುತ್ತೆ ಅದು ಫಿಲ್ ಆದಾಗಲೂ ಪ್ರಿಂಟರ್ ಎರರ್ ಬಂದಾಗ ನಮಗೆ ಇಂಡಿಕೇಟರ್ಸ್ ಬರುತ್ತೆ, ಅದನ್ನು ನಾವು ಇಲ್ಲಿ ರೀಸೆಟ್ ಮಾಡ್ಕೋಬೋದು. ಈಗ ನೋಡಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಜೆರಾಕ್ಸ್ ಕೊಟ್ಟಿದ್ದೀನಿ. ಈಗ ಜೆರಾಕ್ಸ್ ಯಾವ ಥರ ಬರುತ್ತೆ ನೋಡಿ. ಇದರಲ್ಲಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಫೋಟೋಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಬೋದು, ಕಲರ್ ಪ್ರಿಂಟ್ಸ್ ಬರುತ್ತೆ. ಮತ್ತು ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಆಧಾರ್ ಕಾರ್ಡ್ಗಳು ಪ್ರಿಂಟ್ ತೆಗಿಬೋದು. ಫೋಟೋ ಶೀಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ ಕಲರು. ಈಗ ನೋಡಿ ಜೆರಾಕ್ಸ್ ಕೊಟ್ಟಿರೋದು ಈ ಥರ ಬಂದಿದೆ ನೋಡಿ. ಲೆಟರ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿದೆ, ಯಾವುದು ಲೈನ್ಸ್ ಆಗಲಿ ಇನ್ನೊಂದಾಗಲಿ ಇಲ್ಲ. ಇದು ಬಂದ್ಬಿಟ್ಟು ಈ ಕಲರ್ಸ್ ಇತ್ತಲ್ಲ ನೋಡಿ, ಇದು ಬ್ಲ್ಯಾಕಲ್ಲೇ ಬಂದಿದೆ. ಇಲ್ಲಿ ನೋಡಿ ಇಷ್ಟು ಕ್ಲಿಯರಾಗಿ ಬಂದಿದೆ ಜೆರಾಕ್ಸು, ಈ ಥರ ಬರುತ್ತೆ. ಈಗ ಒಂದು ನಿಮಗೆ ಕಲರ್ ಶೀಟ್ ಒಂದು ಪ್ರಿಂಟ್ ಕೊಟ್ಬಿಟ್ಟು ತೋರಿಸ್ತೀನಿ ನೋಡಿ, ಕಲರ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ನಾನು ಒಂದು ಇದರಲ್ಲಿ ಕಲರ್ ಪ್ರಿಂಟ್ ಕೊಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ಇದರಲ್ಲಿ ಪ್ರಿಂಟಿಂಗ್ ಆಪ್ಷನ್ನಲ್ಲಿ ನಮಗೆ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ ಪೇಪರ್ ಸೈಜ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪೇಪರ್ ಟೈಪು, ಪ್ಲೈನ್ ಪೇಪರ್ಸ್ ನಾನು ಯೂಸ್ ಮಾಡಿದ್ದೀನಿ, ಇಲ್ಲ ಎಪ್ಸಾನ್ ಮೈಟು, ಪ್ರೀಮಿಯಂ ಗ್ಲಾಸಿ ಅಂತ ಇದೆ, ಎನ್ವಲಪ್ ಅಂತ ಇದೆ. ನಾವು 4x6 ಫೋಟೋಸ್ ಕೊಡಬೇಕಾದ್ರೆ ಎಪ್ಸಾನ್ ಪ್ರೀಮಿಯಂ ಗ್ಲಾಸಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಫೋಟೋ ಪೇಪರ್ಗೆ. ಈಗ ನಾನು ನಾರ್ಮಲ್ ಪ್ಲೈನ್ ಪೇಪರು ಯೂಸ್ ಮಾಡಿದ್ದೀನಿ. ಕ್ವಾಲಿಟಿ ಬಂದ್ಬಿಟ್ಟು ನೋಡಿ ಸ್ಟ್ಯಾಂಡರ್ಡು, ಹೈ, ಡ್ರಾಫ್ಟ್ ಅಂತ ಇದೆ. ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತ ಇದೆ. ನಾವು ಈಗ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಂದ್ಬಿಟ್ಟು ನಮಗೆ ಜೆರಾಕ್ಸ್ ಆಗಲಿ ನಾರ್ಮಲ್ ಪ್ರಿಂಟಿಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಹೈ ಬಂದ್ಬಿಟ್ಟು ನಾವು ಇಲ್ಲಿ ಫೋಟೋಸು ಎಪ್ಸಾನ್ ಪ್ರೀಮಿಯಂ ಗ್ಲಾಸಿಗೆ ಕೊಟ್ಟಿರ್ತೀವಲ್ಲ ಫೋಟೋಸ್ಗೆ, ಆವಾಗ ನಾವು ಹೈ ಕೊಡ್ತೀವಿ. ಯಾಕೆ ಅಂದರೆ ಡೆಪ್ತಾಗಿ ಚೆನ್ನಾಗಿ ಬರುತ್ತೆ ಕಲರ್ಸು. ಮತ್ತು ಮೋರ್ ಸೆಟ್ಟಿಂಗ್ಸ್ ಅಂದರೆ ಹೈ ಕ್ವಾಲಿಟಿಗಿಂತ ಇನ್ನೂ ನಾವು ಮ್ಯಾಕ್ಸಿಮಮ್ ಕ್ವಾಲಿಟಿ ಕೊಟ್ಬಿಟ್ಟು ಇದು ಕೊಟ್ಟಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಫೋಟೋ ಪ್ರಿಂಟ್ ಬರೋದಕ್ಕೆ. ನಾರ್ಮಲ್ ಪೇಜ್ ಪ್ರಿಂಟ್ ಬಂದಷ್ಟು ಸ್ಪೀಡಾಗಿ ಬರೋದಿಲ್ಲ, ಟೈಮ್ ತೊಗೊಂಡು ನೀಟಾಗಿ ಡೆಪ್ತಾಗಿ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಅದನ್ನು ಫೋಟೋ ಕೂಡ ನಿಮಗೆ ಫೋಟೋ ಶೀಟಲ್ಲಿ ಒಂದು ಪ್ರಿಂಟ್ ತೆಗೆದುಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಈಗ ನೋಡಿ ಕಲರ್ ಪ್ರಿಂಟು, ಇಲ್ಲಿ ನಾನು ಕಲರ್ ಸೆಲೆಕ್ಟ್ ಮಾಡಿದ್ದೀನಿ, ಈಗ ಕೊಡ್ತಾ ಇದ್ದೀನಿ ನೋಡಿ.
ಇದು ನಾರ್ಮಲ್ ಮಾಡೆಲ್ ಸ್ಟ್ಯಾಂಡರ್ಡ್ ಮಾಡೆಲ್ ಕೊಟ್ಟಿದ್ದೀನಿ ಸ್ಟ್ಯಾಂಡರ್ಡ್ ಮಾಡೆಲ್ ನೇ ಕಲರ್ ಪ್ರಿಂಟ್ ಕೊಟ್ಟಾಗ ಸ್ವಲ್ಪ ಲೈನ್ಸ್ ಬಂದಿರುತ್ತೆ ಅದು ಯಾಕಂದ್ರೆ ನಾರ್ಮಲ್ ಪೇಪರ್ ಕೊಟ್ಟಾಗ ಅದು ಕಲರ್ ಜಾಸ್ತಿ ಹೋಗುತ್ತೆ ಪೇಪರ್ ತುಂಬಾ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ ಹಾಗಾಗಿ ನಾರ್ಮಲ್ ಪೇಪರ್ ಅಲ್ಲಿ ಸ್ಟ್ಯಾಂಡರ್ಡ್ ಮಾಡೆಲ್ ನೇ ಕೊಟ್ಟಿದ್ದೀನಿ ನಾನು ಪ್ರಿಂಟ್ ಈಗ ಹಳ್ಳಿಗಳಲ್ಲೆಲ್ಲ ಆಲ್ಮೋಸ್ಟ್ ಒಂದು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಕಾಪಿ ಬಂದ್ಬಿಟ್ಟು 3 ರೂಪಾಯಿ ತೆಗಿತಾರೆ 3 ರೂಪಾಯಿ ಅಂದ್ರೆ ನಮಗೆ ಈಗ ಶೀಟು 280 ರಿಂದ 300 ರೂಪಾಯಿ ಒಂದು ರಿಮ್ ಶೀಟ್ ಬೀಳುತ್ತೆ ಅದರಲ್ಲಿ 500 ಕಾಪಿ ಇರ್ತವೆ ಹಾಗೆ ಈ ಬ್ಲಾಕ್ ಒಂದು ರೀಫಿಲ್ಗೆ ಇಂಕ್ ರೀಫಿಲ್ಗೆ 350 ರೂಪಾಯಿ ಬೀಳುತ್ತೆ ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನಮಗೆ ಆಲ್ಮೋಸ್ಟ್ 1 ರೂಪಾಯಿ ಪ್ರಿಂಟಿಂಗ್ ಕಾಸ್ಟ್ ಬೀಳುತ್ತೆ ಇದಕ್ಕೆ ಪವರು ಎಲ್ಲ ಲೆಕ್ಕ ಹಾಕೊಂಡ್ರೆ ನಮಗೆ 2 ರೂಪಾಯಿ ಸೇವಿಂಗ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಬಂದಿದೆ ಕಲರು ಚೆನ್ನಾಗಿ ಬರುತ್ತೆ ಕಲರು ತೊಂದರೆ ಇಲ್ಲ ನಾನು ಈಗ ನಿಮಗೆ ಒಂದು ಫೋಟೋ ಪ್ರಿಂಟ್ ಹಾಕ್ಬಿಟ್ಟು ತೋರಿಸ್ತೀನಿ ಇದು ನೋಡಿ 4x6 ಫೋಟೋ ಶೀಟ್ ಇದು ಪ್ರೊಫೆಷನಲ್ ಇಂಕ್ಜೆಟ್ ಫೋಟೋ ಪೇಪರ್ ಅಂತ ಇದನ್ನ ಯೂಸ್ ಮಾಡ್ತಾ ಇದೀವಿ ನಾವು ನೋಡಿ 4x6 ಸೈಜ್ ಇದರಲ್ಲಿ ನಾವು 8 ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಪ್ರಿಂಟ್ ಹಾಕೋಬಹುದು ನಾನು ನಿಮಗೆ ಒಂದು ಫೋಟೋ ಪ್ರಿಂಟ್ ಹಾಕ್ಬಿಟ್ಟು ತೋರಿಸ್ತೇನೆ ಫ್ರೆಂಡ್ಸ್ ಈಗ ನೋಡಿ ನಾನು ಫೋಟೋಶಾಪ್ ಅಲ್ಲಿ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 6 ಇಂಚ್ ವಿಡ್ತ್ 4 ಇಂಚ್ ಹೈಟ್ ಕೊಟ್ಟಿದ್ದೀನಿ 300 ರೆಸಲ್ಯೂಷನ್ ಕೊಟ್ಟಿದ್ದೀನಿ ಈಗ ಇದನ್ನ ನಾನು ಪ್ರಿಂಟ್ ಕೊಡ್ತೀನಿ ಇದನ್ನ ಏನು ಮಾಡಿಲ್ಲ ಜಸ್ಟ್ ಒಂದು ಸ್ವಲ್ಪ ನಾನು ಬ್ರೈಟ್ನೆಸ್ ಕೊಟ್ಟಿದ್ದೀನಿ ಅಷ್ಟೇ ಈಗ ನೋಡಿ ಇಮೇಜ್ ರೊಟೇಷನ್ ಮಾಡ್ಕೊಳ್ಳೋಣ ಈಗ ನೋಡಿ ಕಂಟ್ರೋಲ್ ಪಿ ಮಾಡ್ತಾ ಇದ್ದೀನಿ ಈಗ ಪ್ರಿಂಟರ್ ಡೈಲಾಗ್ ಬಾಕ್ಸ್ ಬಂದಿದೆ ಈಗ ನೋಡಿ ಇಲ್ಲಿ ಎಪ್ಸಾನ್ L360 ಸೀರೀಸ್ ಸೆಲೆಕ್ಟ್ ಮಾಡಿದ್ದೀನಿ ಪ್ರಾಪರ್ಟೀಸ್ಗೆ ಹೋಗಿದ್ದೀನಿ ಈಗ ನಾವು 4x6 ಇಲ್ಲಿ ನೋಡಿ ಫಸ್ಟ್ ಒನ್ A4 ಇದೆ ಸೆಕೆಂಡ್ ಒನ್ 4x6 ಇದೆ ನಾನು 4x6 ಅನ್ನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಎಪ್ಸಾನ್ ಪ್ರೀಮಿಯಂ ಗ್ಲಾಸಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಹೈ ಅಂತ ಕೊಟ್ಟಿದ್ದೀನಿ ಇಲ್ಲಿ ಕಲರ್ ಎಲ್ಲ ಇದೆ ಈಗ ನೋಡಿ ಓಕೆ ಕೊಡ್ತೀನಿ ಓಕೆ ಕೊಡ್ತೀನಿ ಈಗ ನೋಡಿ ಅದು ಒಳಗಡೆ ಎಳ್ಕೊಳುತ್ತೆ ಶೀಟ್ನ ನೋಡಿ ಈ ತರ ಪ್ರಿಂಟ್ ಆಗ್ತಾ ಇದೆ ಫೋಟೋ ಶೀಟ್ ನಮಗೆ ನಾರ್ಮಲ್ ಶೀಟ್ ಬಂದಷ್ಟು ಸ್ಪೀಡ್ ಅಲ್ಲಿ ಬರಲ್ಲ ಯಾಕಂದ್ರೆ ನಾವು ಹೈ ರೆಸಲ್ಯೂಷನ್ ಇರ್ತವೆ ಅವು ಅಲ್ಲಿ ಹೈ ಆಪ್ಷನ್ ಕೊಟ್ಟಿರ್ತೀವಲ್ಲ ನಿಧಾನಕ್ಕೆ ಅದು ಡೆಪ್ತ್ ಆಗಿ ಇಂಕ್ ಹೋಗ್ಬೇಕಲ್ಲ ಹಾಗಾಗಿ ಅದರಷ್ಟು ಬೇಗ ಬರಲ್ಲ ನೋಡಿ ಈಗ ಫೋಟೋ ಔಟ್ಪುಟ್ ಬಂದ್ಮೇಲೆ ನಿಮಗೆ ತೋರಿಸ್ತೇನೆ ಈಗ ನೋಡಿ ಫ್ರೆಂಡ್ಸ್ ಇದರಲ್ಲೇ ಆಲ್ರೆಡಿ ಪ್ರಿಂಟ್ ಹಾಕಿರೋದು ಒಂದು ಫೋಟೋ ನೋಡಿ ಯಾವ ತರ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ನಿಮಗೆ ಕಾಣುತ್ತೆ ಇದರಲ್ಲೇ ತೆಗೆದಿರೋದು ಈಗ ಒಂದು ಫೋಟೋನು ನಿಮಗೆ ಪ್ರಿಂಟ್ ಹಾಕಿ ತೋರಿಸ್ತಾ ಇದ್ದೀನಿ ಅದು ನೋಡಿ ಯಾವ ತರ ಬರುತ್ತೆ ಅಂತ ನೋಡಿ ನಿಮ್ಗೇನಾದ್ರೂ ಇದು ಯೂಸ್ ಆಗೋ ತರ ಇದ್ರೆ ಹಳ್ಳಿಗಳಲ್ಲಿ ಯೂಸ್ ಮಾಡ್ಕೊಳಕ್ಕೂ ಹಳ್ಳಿಗಳಲ್ಲೇ ಅಂತಲ್ಲ ನಾವು ಎಲ್ಲಿ ಯೂಸ್ ಮಾಡ್ಕೊಳಕ್ಕೂ ಫೋಟೋ ತೆಗಿಯಕ್ಕಾಗ್ಲಿ ಜೆರಾಕ್ಸ್ಗಾಗ್ಲಿ ಇದೊಂಥರ ಎಕನಾಮಿಕಲ್ ಆಗಿರುತ್ತೆ ಯಾಕೆ ಅಂದ್ರೆ ಇದು ಜಾಸ್ತಿ ಏನು ಸರ್ವಿಸ್ ಬರಲ್ಲ ಇಂಕ್ಜೆಟ್ ಪ್ರಿಂಟರ್ಸ್ ಲೇಸರ್ ಬಂದಷ್ಟು ಈಗ ಲೇಸರ್ ಪ್ರಿಂಟರ್ ಅಲ್ಲಿ ನಮಗೆ ಡ್ರಮ್ ಕಂಪ್ಲೇಂಟ್ ಬಂತು ಅಂದ್ರೆ ಡ್ರಮ್ ರೀಪ್ಲೇಸ್ ಮಾಡ್ಬೇಕಾಗತ್ತೆ ಕಾರ್ಟ್ರಿಜ್ ಅಲ್ಲಿ ಸೊ ಅದು ತುಂಬಾ ತೊಂದರೆ ಇರುತ್ತೆ ಎಕ್ಸ್ಪೆನ್ಸಿವ್ ಆಗುತ್ತೆ ನಮಗೆ ಹಾಗಾಗಿ ಇದನ್ನ ಯೂಸ್ ಮಾಡಿ ಅದರಲ್ಲೇ ಎಪ್ಸಾನ್ ಅಲ್ಲಿ ಇನ್ನೂ ತುಂಬಾ ಪ್ರಿಂಟರ್ಗಳಿದೆ ಬಟ್ ಇದು ರಾಜ ಪ್ರಿಂಟರ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಪರ್ಫಾರ್ಮೆನ್ಸ್ ಮತ್ತೆ L380 ಅಂತ ಬರ್ತಾ ಇತ್ತು ಅದು ಕೂಡ ಹಂಗೆ ಇದೆ ಸೊ L380 ಆಗಲಿ 360 ಆಗಲಿ ಎರಡರಲ್ಲಿ ಯಾವುದಾದ್ರೂ ನೀವು ಸೆಕೆಂಡ್ಸು ಸಿಗುತ್ತೆ ಯೂಸ್ಡ್ ಅದು ಎಲ್ಲ ರೀಕಂಡೀಷನ್ ಮಾಡಿ ಇಟ್ಟಿರ್ತಾರೆ ಅದನ್ನು ತೊಗೊಂಬಂದು ಧಾರಾಳವಾಗಿ ಯೂಸ್ ಮಾಡಿ ತೊಂದರೆ ಇಲ್ಲ ಯಾಕೆಂದ್ರೆ ನಾವು 4.5 ವರ್ಷ ಆದಮೇಲೆ ನಾನು ನಿಮಗೆ ರಿವ್ಯೂ ಮಾಡಿ ಹೇಳ್ತಾ ಇದ್ದೀನಿ ಇದನ್ನ ನೋಡಿ ಎಷ್ಟು ಪೇಜ್ ಪ್ರಿಂಟ್ ಕೊಟ್ಟಿದ್ದೀವಿ ಏನು ಎಲ್ಲಾನು ನಿಮಗೆ ತೋರಿಸಿದ್ದೀನಿ ಜಿನೈನ್ ರಿವ್ಯೂ ಆಗಿದೆ ಇದರಲ್ಲಿ ರೀಪ್ಲೇಸ್ ಆಗಿರೋ ಒಂದೇ ಪಾರ್ಟ್ ಏನಪ್ಪ ಅಂದರೆ ಅದು ಪವರ್ ಸಪ್ಲೈ ಬೋರ್ಡ್ ಮಾತ್ರ ಇನ್ಯಾವುದು ರೀಪ್ಲೇಸ್ ಆಗಿಲ್ಲ ಯಾವುದು ಒಂದು ಸಾರಿನೂ ಸರ್ವಿಸ್ಗೆ ಹೋಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ಪ್ರಿಂಟ್ ಬಂದಿದೆ ಈಗ ನೋಡಿ ಯಾವ ಥರ ಇದೆ ಪ್ರಿಂಟು ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಾ ನೋಡಿ ನೋಡಿ ಕಲರ್ಸ್ ಎಲ್ಲ ಯಾವ ಥರ ಬಂದಿದೆ
ಅದರ ಕ್ವಾಲಿಟಿ ನೋಡಿ ಪ್ರಿಂಟ್ದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.